ಆತ್ಮೀಯ, ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮವ ಎಂ ಐ ಜ್ಯೋತಾವ. ಈ ಸಂದರ್ಭದಲ್ಲಿ ಒಂದು ವಿಷಯ ಸುದ್ದಿಯಲ್ಲಿ ಭಾಳ ಹರಿದಾಡ್ತಾ ಇದೆ. ಅದು ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ನಮ್ಮ ಚಂದ್ರಚೂಡ್ ಅವರ ಮನೆಗೆ, ಡಿ ವೈ ಚಂದ್ರಚೂಡ್ ಅವರ ಮನೆಗೆ ಪ್ರಧಾನಿ ಮೋದಿಯವರು ಗಣಪತಿ ಪೂಜೆ ಹೋಗಿದ್ರು. ಇದೇನು ದೊಡ್ಡ ವಿಷಯ ಅಲ್ಲ. ಯಾಕಪ್ಪ ಅಂದರೆ ಅವ್ರ ಪ್ರಧಾನಿ ಅವರು CGI ಚಂದ್ರಚೂಡ್ ಅವರು ಅವನಿಗೆ ಹೋದ್ರೆ ಏನು ತಪ್ಪದ? ನಮ್ಮ ಜನಸಾಮಾನ್ಯರ ಒಂದು ಮಾತು ದೊಡ್ಡ ಇಶ್ಯೂ ಆಗಬಾರ್ದು ಅಂತ ನಾವೆಲ್ಲ ಅಂತೀವಿ. ಆದರೆ ನ್ಯಾಯ ದೇವತೆ ಇವತ್ತು ಯಾರಪ್ಪ ಅಂದ್ರೆ ಚಂದ್ರಚೂಡ್ ಅವರು. ನ್ಯಾಯ ದೇವತೆ ನಿಷ್ಪಕ್ಷಪಾತವಾಗಿರಬೇಕು ಅನ್ನೋದು ಜನಸಾಮಾನ್ಯರ, ಅದರಲ್ಲೂ ಮುಖ್ಯವಾಗಿ ಎಲ್ಲರ ಅಭಿಪ್ರಾಯ. ಯಾಕೆಂದರೆ ನ್ಯಾಯ ಇದ್ದಿದ್ದು ಯಾವುದೇ ಇಜಮಕ್ಕೆ ಹಣಕ್ಕೆ ಮತ್ತಾವುದಕ್ಕೂ ಬಲಿ ಆಗಬಾರ್ದು, ಸತ್ಯವಾಗಿ ಉಳಿಬೇಕು ಅನ್ನೋದು ಒಂದು ಸಾಮಾನ್ಯ ಸಿದ್ಧಾಂತ. ಮತ್ತು ಅದರಲ್ಲೂ ನಮ್ಮ ದೇಶದ ಮೂರು ಅಂಗಗಳು ಮುಗುತ್ತದ, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ. ಈ ಮೂರು ತಮ್ಮದೇ ಆದ ಇಂಡಿಪೆಂಡೆಂಟ್ ಆಗಿದ್ದಂಥವು. ಇದರಲ್ಲಿ ಯಾರೂ ಯಾರಲ್ಲಿ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ, ಯಾರು ಯಾರ ಜೊತೆಗೂ ಏನಪ್ಪ ಅಂದ್ರೆ ಸಹಾಯ ಸಹಕರಣದ ಮಾತಿರಲಿಲ್ಲ. ನ್ಯಾಯದ ಪರವಾಗಿ ಮಾಡುವಂಥ ಕೆಲಸ, ಅದರಲ್ಲೂ ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗದ ಭಿನ್ನವಾಗಿದ್ದಂಥದ್ದು. ಶಾಸಕಾಂಗ ಕಾರ್ಯಾಂಗ ತಪ್ಪಿದಲ್ಲೇ ತಿಳಿ ಹೇಳುವಂಥದ್ದು. ಹೀಗಾಗಿ ಅದಕ್ಕೆ ಭಾಳ ದೊಡ್ಡ ಮಹತ್ವ ಅದ ನ್ಯಾಯಾಂಗಕ್ಕೆ. ಆ ನ್ಯಾಯಾಂಗದ ಹೆಡ್ ನಮ್ಮ ಚಂದ್ರಚೂಡ್ ಅವರು, CGI ಚಂದ್ರಚೂಡ್ ಅವರು. ಅವರು ನಮ್ಮ ಪ್ರಧಾನಿಯವರನ್ನು ಮನೆಗೆ ಕರೆದಿದ್ದರು, ಕರೀಲಾರಂತೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಕರೆದಿದ್ರು, ಅಡ್ಡಿ ಇಲ್ಲ, ಅವ್ರ ವೈಯಕ್ತಿಕ ಸಂಬಂಧ ಇರ್ಬೋದು. ಬಟ್ ಇಲ್ಲಿ ವೈಯಕ್ತಿಕ ಇದೆ, ಅವ್ರು ಇವತ್ತು CGI ಅವರು ಕೇವಲ ವೈಯಕ್ತಿಕ ವ್ಯಕ್ತಿಯಾಗಿ ಉಳಿದಿಲ್ಲ, ಅವ್ರು ಇವತ್ತು ಒಂದು ನ್ಯಾಯಾಂಗದ ಹೆಡ್ ಆಗಿದ್ದಾರೆ. ಇದು ಭಾಳ ನಾವು ಗಮನಿಸ್ಬೇಕಾದ ವಿಷಯ ಆಗಿದೆ. ಯಾಕಂದರೆ ಒಬ್ಬ ವ್ಯಕ್ತಿ ಆಗಿದ್ರೆ ಏನು ದೊಡ್ಡ ಚರ್ಚೆ ಆಗ್ತಿಲ್ಲ. ಮತ್ತು ಇವರು ಪ್ರಧಾನಿ ದೊಡ್ಡ ಹುದ್ದೆಯಲ್ಲಿದ್ದಂಥವ್ರು, ಈ ದೇಶದ ಅತ್ಯಂತ ದೊಡ್ಡ ಹುದ್ದೆಯಲ್ಲಿದ್ದಂಥವ್ರು. ಅವರು ಸಾರ್ವಜನಿಕ ರಂಗದಲ್ಲಿ, ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹೋಗಿದ್ದರೆ ಪ್ರಶ್ನೆ ಇಲ್ಲ. ಆದರೆ ಒಂದು ಗಣೇಶ್ ಪೂಜೆಗೆ ಹೋಗಿದ್ದು ಇವತ್ತು ಚರ್ಚಾ ವಿಷಯ ಆಗಿಬಿಟ್ಟದೆ. ಇದು ಸರಿನಾ? ನಮ್ಮ ಮೋದಿಜಿ ಅವರು ನಮ್ಮ ಚಂದ್ರಚೂಡ್ ಅವ್ರ ಮನೆಗೆ ಹೋಗಿದ್ದು ಸರಿನಾ ಅನ್ನೋದು ವಿರೋಧ ಪಕ್ಷದ ಪ್ರಶ್ನೆ. ಯಾಕಂದ್ರೆ ಅನೇಕ ವಿವಾದಗಳು ಬರ್ತಿರ್ತಾವ, ಅನೇಕ ಚರ್ಚೆಗಳು ಬರ್ತಿರ್ತಾವ, ಅನೇಕ ನ್ಯಾಯ ಅನ್ಯಾಯಗಳ ಬಗ್ಗೆ ಚರ್ಚೆ ಬರ್ತಿರ್ತಾವ. ಆ ಸಂದರ್ಭದಲ್ಲಿ ನ್ಯೂಟ್ರಲ್ ಯಾರಿಗೂ ಸಂಬಂಧ ಇಲ್ಲ, ನಾವು ಬೇಕಾಗ್ತಾರಲ್ಲ, ಅದನ್ನು ನಾವು ಇವತ್ತು ನ್ಯಾಯಾಂಗನ ಆ ದೃಷ್ಟಿಯಿಂದ ನೋಡ್ತಾ ಇರ್ತೀವಿ. ಒಂದೇ ಬಂದರೆ ಇಲ್ಲ, ಏನಾಗಿಬಿಡುತ್ತಪ್ಪ ಅಂದರೆ ಸಂಬಂಧಗಳು ಬೆಳೀತಾವ, ಆತ್ಮೀಯತೆ ಬೆಳೀತದ, ಅದು ನ್ಯಾಯದ ಮೇಲೆ ಪ್ರಭಾವ ಮಾಡ್ತೈತೆ ಅನ್ನುವಂಥದ್ದು ವಿರೋಧ ಪಕ್ಷಗಳ ಅಭಿಪ್ರಾಯ. ಹೀಗಾಗಿ ಕಾಂಗ್ರೆಸ್ ಇವತ್ತು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದವು, ಅದ್ರ ಜೊತೆ ಶಿವಸೇನೆ, ಇನ್ನೂ ಬೇರೆ ಪಕ್ಷಗಳು ಸಹಿತ ಇವತ್ತು ವಿರೋಧ ಮಾಡ್ತದೆ. ವಿರೋಧ ಪಕ್ಷಗಳು ಇಂಡಿಯಾ ಘಟಬಂಧನ ಇವತ್ತು ವಿರೋಧ ಮಾಡ್ತಾ ಇದೆ. ಇದು ಆಗಬಾರ್ದಾಗಿತ್ತು, ಪ್ರಧಾನಿಯವರಲ್ಲಿ ಹೋಗಬಾರ್ದಾಗಿತ್ತು, ಹೋದರು, ಇದು ಯಾಕೆ ಹೋದರು, ಏನು ಕಾರಣ ಹೋದರು ಅನ್ನುವಂಥದ್ದು. ಯಾಕಂದರೆ CGI ಅವರು ತಮ್ಮ ಮನೆಗೆ ಪ್ರಧಾನಿಯವ್ರನ್ನ ಕರೆಸೋಯಿತ್ತು, ಮತ್ತೆ ಕರೆಸಿದ್ರೆ ಎಲ್ಲರೂ ಕರೆಸಬೇಕಾಗಿತ್ತು, ರಾಷ್ಟ್ರಪತಿಯವರನ್ನ, ಉಪರಾಷ್ಟ್ರಪತಿಯವರನ್ನ, ಪ್ರಧಾನಿಯವರನ್ನ, ವಿರೋಧ ಪಕ್ಷದ ನಾಯಕರನ್ನು, ಕಾರ್ಯಾಂಗದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಂಥವ್ರನ್ನ ಎಲ್ಲರೂ ಕರಿಬೇಕಾಗಿತ್ತಲ್ಲ, ಅವರೊಬ್ಬರನ್ನ ಯಾಕೆ ಕರೆದ್ರು? ಇದು ದೊಡ್ಡ ಸಮಸ್ಯೆ ಇವತ್ತು. ಎಲ್ಲರೂ ಇದನ್ನು ಚರ್ಚೆ ಮಾಡ್ತಾಯಿದ್ದಾರೆ. ಅವತ್ತು ಎಲ್ಲರೂ ತಪ್ಪು ಸರಿ ತಪ್ಪು ಸರಿ ಅದು ಶುರು ಆಗಿದೆ. ಬಾರ್ ಕೌನ್ಸಿಲಿಗೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ಸಿಗರು, ಇದನ್ನು ನೀವು ಕಂಡ ಸರಿ ಅಂತಾರೆ, ತಪ್ಪದ ಇದು ಅಂತಾರೆ. ಹೀಗಾಗಿ ಇವತ್ತು ಒಂದು ನ್ಯೂಟ್ರಲ್ ಆಗಿದ್ದಂಥ, ನ್ಯಾಯಪರವಾಗಿದ್ದಂಥ, ನ್ಯಾಯನ ಆಗಿರುವಂಥ ಇವತ್ತು CGI ಅವರು ಇವತ್ತೊಂದು ಪ್ರಶ್ನೆ ಕಡೆಗಡೆಯಲ್ಲಿ ಬಂದಿದ್ಬಿಟ್ಟಿದ್ದಾರೆ. ಪ್ರಶ್ನೆ ಮಾಡುವಂಥದ್ದಲ್ಲ, ಬಟ್ ಇವತ್ತು ಸಾರ್ವಜನಿಕ ಕ್ಷೇತ್ರದ ವ್ಯಕ್ತಿ ಅವರು, ಶಕ್ತಿ ಅವರಿಂದ ನಾಳೆ ಒಂದು ಯಾವುದೋ ತೀರ್ಮಾನ ಬಂದರೂ ನಾವೆಲ್ಲರೂ ಒಪ್ಪಿಕೊಳ್ತಾ ಇರ್ತೀವಿ. ಆ ತೀರ್ಪು ಬಯಾಸ್ ಆಗಬಾರ್ದು, ಅದಕ್ಕಾಗಿ ಅವರು ಸಪ್ರೇಟಾಗಿರ್ಬೇಕಂತೇಳಿ ಅವ್ರು ಸಪ್ರೇಟಾಗಿ ಇಟ್ಬಿಟ್ಟಿದ್ದಾರೆ. ಅವ್ರು ಯಾರ ಜೊತೆ ಮಾತಾಡೋವಾಗಿಲ್ಲ, ಸಾರ್ವಜನಿಕ ಫಂಕ್ಷನಲ್ಲಿ ಬರೋ ಆಗಲಿ, ಏನೋ ಅನಿವಾರ್ಯ ರೀತಿಯಾಗಿ ಪ್ರಸಂಗ ಬಂದಾಗ ಮಾತ್ರ ಬರುವಂಥದ್ದು, ಭಾಳ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಅವ್ರಿಗೆ. ಇಂಥದ್ದು ಒಂದು ರಿಸ್ಟ್ರಿಕ್ಷನ್ ಹಿಂದೆ ನಮ್ಮಲ್ಲಿ ಮೂರು ಸೇನಾಧರಗಳದಾವ. ಒಂದು ಕಾಲದಲ್ಲಿ ಗೊತ್ತದ ನಿಮಗೆ, ಆರ್ಮಿ, ಎರಡನೇದು ಏರ್ಫೋರ್ಸ, ಮೂರನೇದು ನೇವಿ. ಇವ್ರು ಮೂರು ಮಂದಿ ಇವ್ರದ್ದೇನು ಇದ್ದಿರಲ್ಲ, ಇವ್ರು ಮೂರು ಮಂದಿ ಹೆಡ್ಗಳು, ಒಬ್ಬರಿಗೂ ಕೂಡ ಆಗಿಲ್ಲ ಅಂತ ನಮ್ಮಲ್ಲಿ, ಹಾಗೆ ಇಲ್ಲೂ ಸಹಿತ
ಯಾಕೆ ಬಂತಂದರೆ ಇವರು ಮೂರು ಮಂದಿ ಒಂದು ಕಡೆ ಕೂಡಿದರೆ ನಾಳೆ ಏನು ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋಂಥ ಕಾರಣಕ್ಕಾಗಿ ಮೂರು ವಿಂಗ್ಗಳು ಬೇರೆ ಇಟ್ಟಿದ್ರು. ಆದರೆ ಮೋದಿಜಿ ಅವ್ರು ಬಂದಮೇಲೆ ಇದನ್ನು ಎಲ್ಲರಿಗೂ ಒಬ್ಬರು ಹೆಡ್ರ್ ಮಾಡಿಬಿಟ್ರು. ಎಲ್ಲರಿಗೂ ಅವರು ಇವ್ರ ಕೈಗಿರುವಂಗೆ ಒಂದು ವ್ಯವಸ್ಥೆ ಮಾಡೋ ಪ್ರಯತ್ನ ಮಾಡಿದರು. ನಾಳೆ ಏನೋ ಅಂಥ ಪ್ರಸಂಗ ಬಂದರೆ ಆ ದುರುಪಯೋಗ ಸಾಧ್ಯಗಳಿದ್ದಾವೆ. ಇವತ್ತು ಹಂಗೆ ಆಗಬಾರ್ದು ಅನ್ನೋದು ಸಂವಿಧಾನದ ಮೂಲ ಆಶಯ. ಹಂಗಿಲ್ಲೇ ಅನ್ಯಾಯ ನ್ಯಾಯ ಹೊರಬಾರ್ದು, ಅದು ಪ್ರಭಾವಿ ಆಗಬಾರ್ದು. ಯಾಕಂದರೆ ಪ್ರಧಾನಿಯವರು ಪ್ರಭಾವಿ ಮನುಷ್ಯರು, ಈ ದೇಶಗಳನ್ನಂಥ ಅಪರೂಪದ ಪ್ರಭಾವಿ. ಜೊತೆಗೆ ಪ್ರಭಾವಿ ಅಷ್ಟೇ ಅಲ್ಲ, ತಮಗೆ ಬೇಕಾದ ಇಡೀ ವ್ಯವಸ್ಥೆ ಒಂದು ಮೌಲ್ಡ್ ಮಾಡುವಂಥ ಶಕ್ತಿ ಹೊಂದಿದಂಥವ್ರು. ಅದಕ್ಕೆ ಅವರು ನಮ್ಮ ಸಿಜೆ ಅವರು ಬಗ್ಗುವುದಿಲ್ಲ ಒಗ್ಗುವುದಿಲ್ಲ ಮತ್ತು ಬೇರೆ. ಆದರೆ ಅಂಥ ಒಂದು ಏನೋ ತಪ್ಪು ನಿರ್ಧಾರವು ಸರಿ ನಿರ್ಧಾರ ಬಂದರೆ ಆ ಸಂದರ್ಭದಲ್ಲಿ ಇಡೀ ವ್ಯವಸ್ಥೆ ಅವ್ರ ವಿರುದ್ಧ ನಿಲ್ಲುವಂಥ ಪ್ರತಿಭಟನೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗ್ತವೆ. ಅದಕ್ಕಾಗಿ ಇವತ್ತು ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ರಿ, ಯಾಕ್ರಿ ನೀವು ಅಲ್ಲಿ ಹೋದ್ರಿ, ಅಲ್ಲೇ ಯಾಕೆ ಪೂಜೆ ಮಾಡ್ಬೇಕಾಗಿತ್ತು, ನಿಮ್ಮನ್ನು ನೀವು ಪೂಜೆ ಮಾಡಿರಿ ಅನ್ನುವಂಥ ಮಾತುಗಳನ್ನ ಭಾಳಷ್ಟು ತೀರ್ಕಾಗಿ. ಅದನ್ನು ಇವತ್ತು ಬಿ ಜೆ ಪಿ ಅಲ್ಲಗಳಿಬೋದು, ಇನ್ನುಳಿದ ಪಕ್ಷಗಳು ಅಲ್ಲಗಳಿಬೋದು, ಬಿ ಜೆ ಪಿ ಎನ್ ಡಿಗಳು. ಆದರೆ ಇಲ್ಲಿ ನ್ಯಾಯ ಮುಂದಿನ ದಿನದಲ್ಲಿ ನಿಷ್ಪಕ್ಷಪಾತ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ಇಂಥ ಘಟನೆಗಳು ಆಗಬಾರ್ದು, ಅವರೊಳಗೆ ವೈಯಕ್ತಿಕ ಸಂಬಂಧಗಳು ಬರಬಾರ್ದು ಅನ್ನೋದು ಬಹಳ ಮಹತ್ವ ಇದೆ. ಇದನ್ನು ಒಳ್ಳೊಳ್ಳೆ ಯಾಕೆ ಒತ್ತಿಕೊಟ್ಟು ಹೇಳ್ತಾ ಇದ್ದೀವಪ್ಪ ಅಂತಂದ್ರೆ ನ್ಯಾಯ ಅಂದ್ರೆ ನಿಷ್ಪಕ್ಷಪಾತ, ಯಾರ ಪಕ್ಷಪಾತಿ ಅಲ್ಲ. ಇವತ್ತು ಪ್ರಧಾನಿಯವರು ನಿಷ್ಪಕ್ಷಪಾತಿ ಒಪ್ಪುರು ಆ ಮಾತನ್ನು, ಸಂವಿಧಾನದ ಅಡಿಯಲ್ಲಿ ಯಾವ ಪಕ್ಷಕ್ಕೆ ಸಂಬಂಧಿಸಿದವರಲ್ಲ. ಆದರೆ ಒಂದು ಪಕ್ಷದ ಆಯ್ಕೆಯಾಗಿ ಬಂದಿದ್ದರು ಬಿ ಜೆ ಪಿಯಿಂದ. ಅಂದಾಗ ಆ ಪಕ್ಷದ ಹಿತರಕ್ಷಣೆ ಕಾಯ್ದಾಗಿರ್ಬೋದು ಮತ್ತೇನಾಗಿರ್ಬೋದು, ಆ ನೆಲೆಯಲ್ಲಿ ನಮ್ಮ ಸಿ ಜೆ ಅವ್ರ ಮೇಲೆ ಪ್ರಭಾವ ಯಾಕೆ ಮಾಡಬಾರ್ದು ಅಂತೇಳಿ ವಿರೋಧ ಪಕ್ಷಗಳ ಒಂದು ಗೊಂದಲ, ಒಂದು ಚಿಂತನೆ. ಬಹಳ ಸೂಕ್ಷ್ಮವಾದ ವಿಷಯ ಇದು. ಅದನ್ನು ನಾನು ಇವತ್ತು ಬಹಳ ದೀರ್ಘವಾಗಿ ಚರ್ಚೆ ಮಾಡುವಂಥ ಒಂದು ಸಬ್ಜೆಕ್ಟಾಗಿ ಬಿಟ್ಬಿಟ್ಟಿದ್ರೆ ಇವತ್ತು ಎಲ್ಲ ಮೀಡಿಯಾ ತುಂಬ ಇದು ಚರ್ಚೆ. ಯಾಕೆ ಹೋದರು ಯಾಕೆ ಹೋದರು ಯಾಕೆ ಹೋದರು ಯಾಕೆ ಹೋದರು ಏನು ಕಾರಣ ಇತ್ತು ಏನು ಕಾರಣ ಇತ್ತು. ಅವ್ರು ಹೇಳ್ತಾರೆ ಇಲ್ಲ ಗಣೇಶ ಚತುರ್ಥಿ ಇತ್ತು, ನಾವು ಹೋಗಿದ್ವಿ, ಗಣೇಶ ಭೇಟಿ ಆಗಬೇಕಾಗಿತ್ತು, ನೋಡಿದ್ವಿ, ಅನೇಕ ದೇವಾಲಯಗಳಿದ್ದಾವಲ್ಲ ಗಣಪತಿ ಅಲ್ಲೇ ಹೋಗ್ಬೇಕಂತ ಏನಿತ್ತು ಅನ್ನೋದು ಇವ್ರದ್ದೆಲ್ಲ ಪ್ರಶ್ನೆ. ಹಂಗಾರೆ ಮನುಷ್ಯ ಒಂದು ಏನೋ ತಪ್ಪಾಯಿತಪ್ಪ ಅಂದ್ರೆ ಅದ್ರ ಬಗ್ಗೆ ಚರ್ಚೆ ಶುರುವಾದರೆ ಎಲ್ಲ ಮಗ್ಗಲುಗಳಿಂದ ಚರ್ಚೆ ಶುರುವಾಗಿಬಿಡ್ತಾವೆ. ಪ್ರೋ ಆ್ಯಂಡ್ ಕಾನ್ ವಿರುದ್ಧವಾಗ್ತದೆ, ಪರವಣ ಆಗ್ತದೆ. ಬಿ ಜೆ ಪಿಗೆ ಆಗಿರ್ಬೋದು, ಮೋದಿ ಪ್ರಿಯರಾಗಿರ್ಬೋದು, ಅಥವಾ ಈ ನಮ್ಮ ನ್ಯಾಯಾಧೀಶರ ಪರವಾಗಿರ್ಬೋದು, ಅಂಥ ಜನರಿಗೆ ಇದೇನು ಅನಿಸೋದಿಲ್ಲ, ಏನಿಲ್ಲ ಬಿಡ್ರಿ ಪಾಪ ಜಸ್ಟ್ ಭೇಟಿ ಆಗಿದ್ರು ಇನ್ನು ತಪ್ಪಿಸಿದ್ರೊಳಗೆ ಅಂದ್ ನಮ್ಗೆ ನಿಮಗೆಲ್ಲ ಅನಿಸ್ತದೆ. ಬಟ್ ರಾಜಕಾರಣ ಮಾಡುತ್ತಿರುವಂಥ ಇಲ್ಲಿ ಪ್ರಬಲ ರಾಜಕಾರಣಿಗಳಿಗೆ ಇದು ನಾಳೆ ಏನಾದರೂ ಪ್ರಭಾವ ಆದೀತಿ ಏನು ಅಂತೇಳಿ. ಯಾಕಂದರೆ ಇವತ್ತು ದೆಹಲಿಯಲ್ಲಿ ಆಗಿದ್ದನ್ನು ನೋಡ್ತಾ ಇದ್ದೀವಿ, ಸ್ವತಃ ಸುಪ್ರೀಂ ಕೋರ್ಟ್ ಇದ್ದಿದ್ದು ಆಜ್ಞೆ ಮಾಡಿತ್ತು ಎಲೆಕ್ಷನ್ ಕಮಿಷನರ್ ಬಗ್ಗೆ, ಇಲ್ಲ ಅದರಲ್ಲಿ ನ್ಯಾಯಾಧೀಶರು ಹಾಕ್ಕೊಳ್ಳ್ರಿ ಅಂತೇಳೆ. ಇವ್ರು ಹಾಕ್ಕೊಳ್ಳಿಲ್ಲ, ಅದಕ್ಕೂ ಅಮೆಂಡ್ಮೆಂಟ್ ಮಾಡಿಬಿಟ್ರು ಮೋದಿಯವರು. ಹಿಂಗೆ ಇದ್ರ ಇನ್ನೂ ದೆಹಲಿ ಅಡ್ಮಿನಿಸ್ಟ್ರೇಷನ್ ಸಲುವಾಗಿನೂ ದೆಹಲಿ ಅಡ್ಮಿನಿಸ್ಟ್ರೇಷನ್ ಕಸ್ಕೊಂಡು ಕೇಂದ್ರಕ್ಕೆ ಹಾಕ್ಕೊಂಡಿದ್ರು ಅಂದರೆ ಉಪ ನಮ್ಮ ರಾಜ್ಯಪಾಲರು ಹೆಚ್ಚಿದ್ರು. ಇವೆಲ್ಲ ಇರೋದ್ರಿಂದ ಒಂದು ರೀತಿ ತಿಕ್ಕಾಟದ ಸುಪ್ರೀಂ ಕೋರ್ಟ್ ಮತ್ತು ಇದರೊಳಗ ನಮ್ಮ ಕಾರ್ಯಾಂಗದ ಮಧ್ಯದಲ್ಲಿ ಅಥವಾ ಶಾಸಕಾಂಗ ಮಧ್ಯದಲ್ಲೇ. ಆದರೆ ಈ ತಿಕ್ಕಾಟಗಳು ಇಂಥ ತಿಕ್ಕಾಟ ಅಲ್ಲೆಲ್ಲ ನಡೆದಿದ್ದಾವ, ಇಂಥವು ಯಾವುದೂ ಆಗದಂಗೆ ಇನ್ನಷ್ಟು. ಯಾಕಂದರೆ ಈಗಾಗಲೇ ನಿಮ್ಗೆ ಗೊತ್ತದೆ ನಮ್ಮ ಮೋದಿಯವ್ರ ಸರ್ಕಾರ ಇವತ್ತು ಎರಡು ಪಕ್ಷಗಳ ಮೇಲೆ ಅಥವಾ ಎನ್ ಡಿ ಎದ್ದು ಇನ್ನು ಎರಡು ಪಕ್ಷಗಳ ಮೇಲೆ ನಿಂತದ್ದು ಭಾಳ. ಒಂದು ನಿತೀಶ್ ಅವ್ರದ್ದು, ಇನ್ನೊಂದು ನಾಯ್ಡು ಅವ್ರದ್ದು. ಯಾವ ಸಂದರ್ಭದಲ್ಲಿ ಯಾವ ರೀತಿ ಬರ್ತದೋ ಗೊತ್ತಿಲ್ಲ. ಆ ಸಂದರ್ಭದಲ್ಲೇ ಎನ್ ಡಿ ಎ ಬಿದ್ದು ಸಾಧ್ಯತೆಗಳು ಇರ್ತಾವ. ಇಂಥ ಸಂದರ್ಭದಲ್ಲಿ ಏನೋ ಕೋರ್ಟ್ ಮ್ಯಾಟ್ರ್ ಆದಾಗ ಒಂದೇನೋ ಪ್ರಧಾನಿ ಪರವಾಗಿಯೋ ಎನ್ ಡಿ ಎ ಪರವಾಗಿಯೋ ನಿರ್ಧಾರ ಬಂದರೆ ಆಗೆಲ್ಲರೂ ಸಮಸ್ಯೆ ಶುರುವಾಗಿಬಿಡುತ್ತೆ. ಇದೇನೋ ಗಲ್ತ ಆಗಿದೆ ಗಲ್ತ ಆಗಿದೆ. ಅದಕ್ಕೆ ಕೇವಲ ನಿಷ್ಪಕ್ಷಪಾತ ಬಾಯಿ ಹೇಳೋದಷ್ಟೇ ಅಲ್ಲ, ಅದು ಕೃತಿಯಲ್ಲಿ ತೋರಿಸೋ ಮಾಡಿ ಇರಬೇಕು ಅನ್ನೋದು ವಿರೋಧ ಪಕ್ಷಗಳ ಒಂದು ಬೇಡಿಕೆ. ಅದಕ್ಕೆ ಚರ್ಚೆ ಆಗಬೇಕು, ಇದು ಚರ್ಚೆ ಆಗಬೇಕು, ಅದು ಬಂತದ ಇನ್ನು ಪುನರ್ಪೇ ಆಗಬಾರ್ದು ಅನ್ನುವಂಥದ್ದು. ಇದರಿಂದ ಸಹಜವಾಗಿ ಸಿ ಜೆ ಐ ಅವರಿಗೆ ಒತ್ತಡ ಆಗ್ತಾ ಅನ್ನೋದು ಎರಡು ಮಾತಿಲ್ಲ. ಇಂಥ ಒತ್ತಡ ಹಾಕೋ ಅವಶ್ಯಕತೆ ಇತ್ತ ವಿರೋಧ ಪಕ್ಷಗಳಿಗೆ ಅನ್ನುವಂಥದ್ದಲ್ಲ. ಇಲ್ಲಿ ಮುಖ್ಯ ಒಂದು ಚಿಂತನೆ ಏನಪ್ಪ ಅಂತಂದರೆ ಅದು ಸ್ವತಂತ್ರ ಉಳಿಬೇಕು ಅಂತೇಳಿ. ಈ ಸ್ವತಂತ್ರ ಉಳಿಸುವ ಸಲುವಾಗಿನ ಇದೇ ನಮ್ಮ ಚಂದ್ರಚೂಡ್ ಅವರು, ನಿಮ್ಗೆ ಗೊತ್ತದ ವಿಜು ವಿಜು ಅವರು, ರಿಜು ವಿಜು ಹಿಂದಿನ ಕಾಲಮಿನಿಸ್ಟರ್ದಿಂದವರು ಆಗ ಹೇಳಿದ್ರು ಅವರು ಇಲ್ಲ ಇಲ್ಲಿ ಏನಪ್ಪ ಕೊಲೆಜಿಯಂ ಬೇಕಾಗಿಲ್ಲ, ಸರ್ಕಾರದ ವತಿಯಿಂದಲೂ ಒಬ್ಬರಲ್ಲಿ ಇರಬೇಕು ಆಯ್ಕೆ ಮಾಡುವಲ್ಲಿ ನ್ಯಾಯಾಧೀಶರಂದಾಗ ಇದನ್ನು ಪ್ರಬಲ ವಿರೋಧ ಮಾಡಿದವರು ನಮ್ಮ ಚಂದ್ರಚೂಡ್ ಅವರು. ಅದು ಆಗದಂಗೆ ನೋಡ್ಕೊಂಡವರು
ಈ ನ್ಯಾಯಾಂಗದ ಸ್ವತಂತ್ರತೆಗಾಗೆ ಅವರು ತಮ್ಮದೇ ಆದಂಥ ಒಂದು ಹಾದಿ ನಡೆದಂಥವ್ರು. ಅಂಥವ್ರು ಇವತ್ತು ಇಂಥ ಒಂದು ಆರೋಪ ಬರ್ತದಂತ ಗೊತ್ತಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಪ್ರಜ್ಞಾವಂತರು, ಈ ದೇಶದ ನ್ಯಾಯಾಲಯದ ಹೆಡ್ರು, ನ್ಯಾಯಾಂಗದ ಹೆಡ್ರು, ಅವ್ರಿಗಿದೆಲ್ಲ ಗೊತ್ತಾಗೋದಿಲ್ಲ ಅನ್ನೋಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯ ಒಂದು ಟೀಕೆ ಟಿಪ್ಪಣಿ ಬರೋ ಸಾಧ್ಯತೆಗಳಿದ್ದಾಗ ಅವ್ರನ್ನ ಪ್ರಧಾನಿಯವ್ರನ್ನ ಮನೆಗೆ ಕರೆಸೋ ಅವಶ್ಯಕತೆ ಇತ್ತ ಅಂತೇಳಿ. ಅದನ್ನು ಸಾರ್ವಜನಿಕವಾಗಿ ನೀವು ಕರೆದಿದ್ದರೆ ಪ್ರಶ್ನೆ ಬರ್ತಿರಲಿಲ್ಲ. ಸಾರ್ವಜನಿಕ ಯಾವುದೋ ಒಂದು ಗಣಪತಿ ಸ್ಥಾನದಲ್ಲೋ ದೇವಸ್ಥಾನದಲ್ಲೋ ಮತ್ತೆಲ್ಲೂ ಕೂಡುವ ಸಂದರ್ಭದಲ್ಲಿ ನೀವು ಕೂಡಿದರೆ ಯಾರೂ ಈ ಮಾತು ಮಾತಾಡ್ತಿರಲಿಲ್ಲ. ಸ್ವತಃ ಪ್ರಧಾನಿಯವರು ಗಣೇಶ ಮೂರ್ತಿ ಪೂಜೆಗಾಗಿ ಸಿಜಿಐಯವ್ರ ಮನೆಗೆ ಹೋಗ್ತಾರಪ್ಪ ಅಂದರೆ ಇಲ್ಲಿ ಏನದ ಅಂತೇಳಿ ಇವತ್ತೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಮಾಧ್ಯಮ ಮಿತ್ರರು. ಯಾಕಂದರೆ ಈಗಾಗಲೇ ಇಲೆಕ್ಷನ್ ಕಮಿಷನ್ ಬಗ್ಗೆ ಸಾಕಷ್ಟು ಆರೋಪಗಳಿದ್ದಾವೆ, ಈ ಸರಿಗೆ ವರ್ಕ್ ಮಾಡಿಲ್ಲ ಅಂತೇಳಿ. ಅದ್ರ ಕೇಸು ಹೋಗುವ ಸಾಧ್ಯತೆಗಳಿದ್ದಾವೆ, ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ನಡೆದಾವೆ. ಈ ಸಂದರ್ಭದಾಗ ಯಾವುದೇ ಒಂದು ನಿರ್ಣಯನು ಮೋದಿ ಅವರ ಪರ ಬಂತಂದ್ರೆ ನಾಳೆ ಆ ಟೀಕೆ ಗುರಿಯಾಗೋರು ಯಾರಪ್ಪ ಅಂದ್ರೆ ನಮ್ಮ ನ್ಯಾಯಪ್ರಿಯ ನ್ಯಾಯಾಧೀಶ ಚರ್ಚೋಡವರು. ಅದು ಬರಬಾರದು ಅನ್ನೋದು ನಮ್ಮೆಲ್ಲರ ಒಂದು ಏನಪ್ಪ ಒಕ್ಕೊರೆ ನಮ್ಮನೆ. ಅದಕ್ಕೆ ಇದೈಗೆ ನಾ ಈಗಾಗಲೇ ಹೇಳಿದೆ ನಿಮ್ಗೆ, ಇದೇ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸಭಾಪತಿ, ಪ್ರಧಾನಿ, ಅದ್ರ ಜೊತೆಗೆ ಅವ್ರ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ಬೋದು, ವಿರೋಧ ಪಕ್ಷದ ನಾಯಕರು, ಇವ್ರನ್ನೆಲ್ಲರನ್ನು ಕರೆಸಿ ಮಾತಾಡಿಸಿದ್ರೆ, ಅವ್ರನ್ನ ಕರೆಸಿದ್ರೆ ಆ ಗಣೇಶ ಚತುರ್ಥಿಗೆ, ಗಣೇಶನ ಉಗ್ರದ ಪೂಜೆಗೆ, ವಿಗ್ರಹದ ಪೂಜೆಗೆ, ಇವೆಲ್ಲ ಸಮಸ್ಯೆ ಇರ್ತಿರಲಿಲ್ಲ ರೀ. ಇದು ಮಾಡಲಾರ್ದ ಗಪ್ಚುಪಾಗಿ ಮಾಡ್ಕೊಂಡಿದ್ದು ಅದು ಸುದ್ದಿ ಆಗಿಬಿಡ್ತೀವಿ. ಅದರಲ್ಲೂ ಮೀಡಿಯಾ ಪರ್ಸನ್ ಸಿಕ್ತಪ್ಪ ಅಂತ ಸುದ್ದಿ ಆಗಿ ಹಾಕದ. ಅದು ಏನೂ ಆಗಲಿ, ಸುದ್ದಿ ಆಗೋದ್ರ ಮುಖ್ಯವಾಗಿ ಇದು ಒಂದು ರೀತಿಯಿಂದ ನೈತಿಕ ಅಪರಾಧ ಅನ್ನುವಂಥದ್ದು ಒಂದು ವಿರೋಧ ಪಕ್ಷಗಳ ಅಭಿಪ್ರಾಯ. ಇನ್ನಿದು ಯಾವ ರೂಪ ಪಡೀತದೆ, ಹೆಂಗೆ ಹೋಗ್ತದೆ ನೋಡ್ಬೇಕಾಗಿದೆ. ಇದಕ್ಕೆ ನಮ್ಮ ನ್ಯಾಯಾಧೀಶರಾಗಿರ್ಬೋದು, ಪ್ರಧಾನಿಯವರಾಗಿರ್ಬೋದು, ಪ್ರಧಾನಿಯವರ ಫಾಲೋವರ್ಸ್ ಆಗಿರ್ಬೋದು, ನ್ಯಾಯಾಂಗದಲ್ಲಿ ವಿಶ್ವಾಸ ಇಟ್ಟಂಥವ್ರಾಗಿರ್ಬೋದು, ನ್ಯಾಯಾಂಗದಲ್ಲಿ ವಿಶ್ವಾಸ ಇಟ್ಟವರಾಗಿರ್ಬೋದು, ಅಥವಾ ನ್ಯಾಯವಾದಿಗಳಾಗಿರ್ಬೋದು, ನ್ಯಾಯಾಧೀಶರಾಗಿರ್ಬೋದು, ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅನ್ನೋದು ಇವತ್ತ ಒಂದು ಭಾಳ ಪ್ರಮುಖವಾದ ಘಟ್ಟ ಆಗಿದೆ. ಅದರಲ್ಲೂ ಭಾರತದ ಒಂದು ಪ್ರಜಾಪ್ರಭುತ್ವ ಈ ಮೂರು ಅಂಗಗಳು ಜೊತೆಗೆ ಪತ್ರಿಕಾ ರಂಗ ಇವರೆಲ್ಲ ಬೇಸಿ ಅನ್ನೋದು ನಾವು ತಿಳ್ಕೊಂಡು ಈ ಮಾತು ಭಾಳ ಎಚ್ಚರಿಕೆ ಅಂತ ಇವತ್ತು ಈ ವಿಷಯ ಚರ್ಚೆಗೆ ತೆಗೆದುಕೊಂಡಿದ್ದೆ. ಇದ್ರಲ್ಲಿ ಟೀಕೆ ಮಾಡಬೇಕಂತ ಇಲ್ಲ, ಟೀಕೆ ಮಾಡೋ ಅವಶ್ಯಕತೆಯೂ ಇಲ್ಲ, ಸತ್ಯದ ನೆಲೆಗಟ್ಟಲ್ಲಿ ಮಾತಾಡಬೇಕಾಗಿದೆ. ಆದಷ್ಟು ನ್ಯಾಯಾಂಗ ಪವಿತ್ರವಾಗಿ ಉಳಿಬೇಕಾಗಿದೆ, ನ್ಯಾಯಾಂಗ ಕೆಟ್ಟ ಹೆಸರು ಬರಬಾರ್ದಾಗಿದೆ. ಒಂದೇನೋ ಸಣ್ಣ ಒಂದು ಮಾತು ಸಹಿತ ನ್ಯಾಯಾಂಗಕ್ಕೆ ನ್ಯಾಯಾಂಗದ ಬಗ್ಗೆ ಅಪಮಾತು ಬಂದರೆ ವಿಶ್ವಾಸ ಕಡಿಮೆ ಆಗ್ತದೆ. ಇಲ್ಲಿ ವಿಶ್ವಾಸನೇ ಮಾತದು. ಯಾಕಪ್ಪ ಅಂದ್ರೆ ನಿಷ್ಪಕ್ಷಪಾತನ ಅನ್ನುವಂಥದ್ದು ಒಂದು ವಿಶ್ವಾಸ. ನಾವು ನಂಬಿರ್ತೀವಿ ಅದನ್ನು, ಆ ನಂಬಿಕೆ ಪೆಟ್ಟು ಬಿಡಬಾರ್ದು. ಸಣ್ಣ ಏನೋ ಘಟನೆ ಸರ್ಕಾರದ ಪರ ಆದರೂ ಸಹಿತ ನಾವು ಅಪನಂಬಿಕೆ ಪಡುವ ಸಾಧ್ಯತೆಗಳು ಭಾಳ ಇದ್ದಾವೆ. ಮತ್ತು ಇವತ್ತಿನಲ್ಲಿ ಭಾಳ ಸೂಕ್ಷ್ಮ ಆಗ್ಯದ ಈ ದೇಶದ ರಾಜಕೀಯ. ಅದರಲ್ಲೂ ಮೋದಿಯವರು ಬಂದ ನಂತರಂತೂ ಮೇಲೆ ನ್ಯಾಯಾಲಯಗಳು ಸರಿಯೋ ತಪ್ಪು ನಿರ್ಧಾರಗಳನ್ನು ಮಾಡಿದಾಗ ಟೀಕೆಗೆ ಸಹ ಒಳಗಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಟೀಕಾ ಪ್ರಹಾರ ಬರಬಾರ್ದಾಗಿದೆ. ಯಾರಿಂದ ಆದರೂ, ಪ್ರಧಾನಿಯವರಿಂದ ಆಯಿತು, ವಿರೋಧ ಪಕ್ಷಗಳಿಂದ ಆಯಿತು, ಬರಬಾರ್ದಾಗಿದೆ. ಇದು ಬಂದರೆ ನಮಗೆ ಈ ನ್ಯಾಯ ವ್ಯವಸ್ಥೆ ಮೇಲೆ ನಮಗೆ ವಿಶ್ವಾಸ ಹೊರಟು ಹೋದ್ರೆ ಮುಂಬರುವ ದಿನದಲ್ಲಿ ಎಲ್ಲ ಒಂದು ತೀರ್ಪುಗಳಿಗೆ ಸಹ ನಾವು ಪ್ರಶ್ನೆ ಮಾಡುವಂಥದ್ದು ಒಂದು ಸ್ವಭಾವ ಬೆಳೆಯುವ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಈ ದೇಶದ ಪ್ರಜಾಪ್ರಭುತ್ವ ಉಳಿಯುವಾಗೆ ಎಲ್ಲರೂ ನ್ಯೂಟ್ರಲ್ ಉಳಿಬೇಕಾಗಿದೆ ಆಯಾ ಹೆಡ್ಗಳು. ಮತ್ತು ಅದೇ ಕಾಲಕ್ಕೆ ಈಗ ಇದನ್ನು ಈ ಹಿಂದೆ ನಮ್ಮ ಮೋದಿಯವರು ಈ ಮೂರು ದಳಗಳ ಈ ಮುಖ್ಯಸ್ಥರು ಕೂಡ್ದಂಗೆ ಇದ್ದಿದ್ದನ್ನು ತೆಗೆದಾಕೆ ಅವ್ರಿಗೊಂದು ಹೆಡ್ ಮಾಡಿ ಇವ್ರು ಕೂಡುವಂಥ ಒಂದು ವ್ಯವಸ್ಥೆ ಅಂದರು. ನಾಳೆಯಿಂದ ನಾಳೆ ಏನಾಗ್ತದೋ ಗೊತ್ತಿಲ್ಲ ಭವಿಷ್ಯದಲ್ಲೇ. ಯಾಕಂದರೆ ಇವತ್ತು ಡಿಕ್ಟೇಟರ್ ಆದಂಥ ದೇಶಗಳಲ್ಲೇ ಇನ್ನೊಬ್ಬ ಬದಿಯಲ್ಲಿ ನೋಡಿದ್ದೀವಿ, ಪಾಕಿಸ್ತಾನ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದು ಇನ್ನುಳಿದ ಯಾವ ದೇಶಗಳಲ್ಲ, ಈ ದೇಶಗಳಲ್ಲಿ ಒಬ್ಬ ಡಿಕ್ಟೇಟರ್ ಬೆಳೆದ ಅವರು ನಮ್ಮ ಕೈಯಾಗಿ ಈ ನ್ಯಾಯಾಂಗವನ್ನು ತೆಗೆದುಕೊಂಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಒಬ್ಬರ ಹೆಡ್ ಆದ್ರೆ ಇದಕ್ಕೆ ಸೈನಿಕ ಮೂರು ವಿಂಗಗಳ ಹೆಡ್ ಒಬ್ಬರೇ ಆದರೆ ಅವರು ಸ್ವತಂತ್ರ ನಿರ್ಧಾರ ತೊಗೊಳ್ಳುವಂಥದ್ದು ಕ್ಯಾಬಿನೆಟ್ದ ಡಿಸಿಷನ್ಸ್ ಧಿಕ್ಕಾರ ಪಡುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ನೆಹರೂರವರು ಅದನ್ನು ರಚನೆ ಮಾಡೋ ಮುಂದೆ, ಅಂಬೇಡ್ಕರ್ ಅವರನ್ನು ರಚನೆ ಮಾಡೋ ಮುಂದೆ ಅವರೆಲ್ಲ ಸಪ್ರೇಟ್ ಇಟ್ಟಿದ್ದು. ಅದೇ ರೀತಿ ಇಲ್ಲಿಯೂ ನ್ಯಾಯಾಂಗನ ಕಾರ್ಯಾಂಗನ ಶಾಸಕಾಂಗನ ಸಪ್ರೇಟ್ ಇಟ್ಟಿದ್ದು, ಒಬ್ಬರಿಗೂ ಕೂಡದಾಗ ಇಟ್ಟಿದ್ದು. ಯಾಕಂದರೆ ಶಾಸಕಗಳನ್ನ ಮಾಡಿ ಶಾಸನ ಮಾಡುವಂಥದ್ದು, ಅದರಲ್ಲೇ ನ್ಯಾಯಾಂಗದ ಹಸ್ತಕ್ಷೇಪ ಇಲ್ಲ. ಅವ್ರಿಗೆ ಏನು ಅನಿಸ್ತದೆ, ಜನಕ್ಕೆ ಏನು ಬೇಕಾಗಿದೆ, ಸಂವಿಧಾನ ಏನು ಹೇಳ್ತದೆ ಆ ನೆಲೆಯಲ್ಲಿ ಅವರು ಮಾಡಬೇಕು ಕೆಲಸ. ಅದರಿಂದ ಕಾರ್ಯಾಂಗವೂ ಸಹಿತ ಸಂವಿಧಾನ ಏನು ಹೇಳ್ತದೆ ಆ ಸಲಹೆ ಮೂಲಕ ಹೋಗ್ಬೇಕಲ್ಲಿ. ಏನು ನಮ್ಮ ಶಾಸಕಾಂಗ ಹೇಳ್ತದೆ ಅದ್ರ ಪ್ರಕಾರ ವರ್ಕ್ ಮಾಡೋದು
ಅದು ಮುಖ್ಯ. ಈ ಒಂದು ಸಂವಿಧಾನ ಅದಕ್ಕೂ ಆಧಾರ. ಅದೇ ಕಾಲಕ್ಕೆ ಇನ್ನೊಂದು ನಿಮಗೆ ಗೊತ್ತದ, ಈ ಒಂದು ನ್ಯಾಯಾಂಗದ ಬಗ್ಗೆ. ನ್ಯಾಯಾಂಗ ಏನಪ್ಪ ಅಂದರೆ ನಿಷ್ಪಕ್ಷಪಾತವಾಗಿ ಒಂದು ನಿರ್ಣಯಗಳನ್ನು, ನಿರ್ಧಾರಗಳನ್ನು, ತೀರ್ಪುಗಳನ್ನು ಹೋಗುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲೇ ನಾವಿವತ್ತು ನಮ್ಮ ಶ್ರೀಜಿ ಅವರ ಈ ನಿರ್ಧಾರದ ಬಗ್ಗೆ, ಪ್ರಧಾನಿಯವರ ಮನೆಗೆ ಹೋಗಿದ್ದರ ಬಗ್ಗೆ ನಿಂತು ಸ್ವಲ್ಪ ಯೋಚಿಸಿ ಚರ್ಚೆ ಮಾಡೋದು ಭಾಳ ಅನಿವಾರ್ಯದ. ಯಾಕಂದರೆ ನಮ್ಮೆಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಸಂವಿಧಾನ ಉಳಿಬೇಕಾಗ್ಯದ. ಸಂವಿಧಾನ ಉಳಿದು ಮೂರೂ ಜನರ ಅಥವಾ ಮೂರೂ ಅಂಗಗಳ ಒಂದು ಸಾಮರಸ್ಯದ ಏನಪ್ಪ ಅಂದರೆ ಪ್ರಾಮಾಣಿಕತೆಯಿಂದ. ಯಾಕಂದರೆ ಇಲ್ಲಿ ಯಾರ ಒಂದು ಅಧಿಕಾರದಲ್ಲಿ ಯಾರು ಹಸ್ತಕ್ಷೇಪ ಮಾಡಲಾರ್ದ, ತಮ್ಮ ತಮ್ಮ ಕೆಲಸಗಳನ್ನು ಮಾಡಿದರೆ ಸಾಕು. ಹಂಗಂತೇಳಿ ಅವ್ರೊಳಗೆ ಸಂಬಂಧ ಇರಬಾರ್ದು, ಪ್ರೀತಿ ಇರಬಾರ್ದು, ವಿಶ್ವಾಸ ಇರಬಾರ್ದು ಅಂತ ಮಾತಲ್ಲ. ಆದರೆ ಈ ಮೂರೂ ಹೆಡ್ ಏನದಾರಪ್ಪ ಅಂತಂದ್ರೆ ಈ ದೇಶದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವಂಥವ್ರು, ಸಂವಿಧಾನವನ್ನು ಉಳಿಸ್ಕೊಂಡು ಹೋಗುವಂಥವ್ರು. ಸಂವಿಧಾನ ಉಳಿದ್ರೆ ಈ ದೇಶ ಉಳಿತದೆ, ಇದನ್ನು ನಾವೆಲ್ಲರೂ ತಿಳ್ಕೋಬೇಕಾಗಿದೆ. ಹಿಂದಿನ ದಿನಗಳಲ್ಲಿ ಈ ಒಂದು ಕಳೆದ 10 ವರ್ಷಗಳಿಂದ ಮೋದಿ ಅವರ ಸರ್ಕಾರದ ಮೇಲೆ ಸಾಕಷ್ಟು ಆರೋಪ ಮಾಡಿದ್ದಾರೆ ವಿರೋಧ ಪಕ್ಷಗಳು. ಕೊನೆಗೆ ಸಂವಿಧಾನ ಹಿಡ್ಕೊಂಡು ಅಡ್ಡಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಅವರು 80-20 ಅಂದಾಗ ಮತ್ತೇನೋ ಅಂದಾಗ ಅದು ವಿರೋಧ ಮಾಡಿ ಅದು ತಪ್ಪಂತೇಳೆ ಸಂವಿಧಾನ ಮುಖ್ಯ, ನಾವು ಸಂವಿಧಾನ ಪ್ರಕಾರ ಹೋಗ್ತೀವಿ, ಸಂವಿಧಾನ ಏನು ರಕ್ಷಣೆ ಕೊಡ್ತದೆ ಅಂತ ಇದ್ರು. ಆ ಸಂವಿಧಾನದ ಪ್ರತಿಯೊಂದು ಏನಪ್ಪ ಅಂದರೆ ಆ ಏನದವ ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಿಯಮಾವಳಿಗಳು ಅಥವಾ ಅವುಗಳ ಆತ್ಮ ಏನು ಹೇಳ್ತದೆ ಅದರ ಪ್ರಕಾರ ನಾವು ಹೋಗ್ಬೇಕಾಗಿದೆ. ಅದಕ್ಕೆ ಇವತ್ತೇನು ಈ ಘಟನೆ ಆಗ್ಯದ, ಮೋದಿ ಅವರೇನು ಹೋಗಿದ್ದಾರೆ ಅವ್ರ ಪೂಜೆಗೆ, ಅದು ಇವತ್ತು ಬಹಳಷ್ಟು ಚರ್ಚೆಗೆ ವಿಮರ್ಶೆಗೆ ಕಾರಣ ಆಗಿದೆ. ಏನು ದೊಡ್ಡ ಇಶ್ಯೂ ಅಲ್ಲ, ಆದರೆ ಏನಾದರೂ ತಪ್ಪಾದ್ರೆ ಅಥವಾ ಮತ್ತೇನು ಆದರೆ ಅದಕ್ಕೆ ಇವರಿಬ್ಬರು ಕಾರಣ ಅನ್ನುವಂಥ ಒಂದು ವಿರೋಧದ ಅಲೆ ಜನಸಾಮಾನ್ಯರಲ್ಲಿ ಮತ್ತು ವಿರೋಧ ಪಕ್ಷಗಳಲ್ಲಿ ಹಬ್ಬು ಸಾಧ್ಯದ. ಮತ್ತು ಅದಕ್ಕಾಗಿ ವಿರೋಧ ಪಕ್ಷಗಳು ಇವತ್ತು ವಿರೋಧ ಮಾಡ್ತಾಯಿದ್ದಾರೆ. ಅದು ಬೇಡ ಆಗಿತ್ತು, ಯಾಕೆ ಹೋದರು ಇನ್ನು ಸ್ಪಷ್ಟೀಕರಣ ನೀಡೋದು ಬಿಡೋದು CGI ಮತ್ತು ಪ್ರಧಾನಿಯವ್ರಿಗೆ ಸಂಬಂಧಿಸಿದಂಥದ್ದು ಯಾಕಪ್ಪ ಅಂತಂದರೆ ಇದಕ್ಕೊಂದು ಕ್ಲಾರಿಟಿ ಕೊಡಬೇಕಾಗ್ತದೆ, ಏನು ಕಾರಣಪ್ಪ ಅನ್ನುವಂಥದ್ದು. ಯಾಕಂದ್ರೆ ಈಗ ಹೇಳಿದಂಗೆ ನಿಮ್ಗೆ ಇದಕ್ಕೆ ಎಲ್ಲರನ್ನೂ ಕರಿಬೇಕಾಗಿತ್ತು. ನಮ್ಮ CGI ಅವರು ಕರೆದಲ್ಲಿ ಹೋಗಿದ್ದಾರೆ, ಸತ್ಯನಾದ ಹಂಗೆ ಹೋಗ್ಲಿಕ್ಕಿಂತ ಸಾಧ್ಯ ಇಲ್ಲ. ಈ ರಾಷ್ಟ್ರದ ಪ್ರಧಾನಿಯವರು ಮಹಾಸ್ವಾಭಿಮಾನಿಗಳು, ಆ ಮಾತು ಬೇರೆ. ಇಲ್ಲೇ ಪ್ರಧಾನಿ ಕೇವಲ ಅವರಲ್ಲಿ ಹೋಗಿದ್ದಾರಪ್ಪ ಅಂದಾಗ ಕರೆದಲ್ಲೇ ಹೋಗಿದ್ದಾರೆ. ಅದು ಈ ದೇಶದ ನಮ್ಮ ನ್ಯಾಯಾಂಗದ ಹೆಡ್ ಅವರು CGI ಅವರು ಅವ್ರ ಕರೆದಾಗ ಇಲ್ಲಲಿಕ್ಕೆ ಆಗೋದಿಲ್ಲ. ಮತ್ತಕ್ಕೆಲ್ಲ 100+ ಕಟ್ಟೆಗಳಲ್ಲಿ ಇದ್ದೇ ಇರ್ತಾವೆ. ಅವಕ್ಕೆಲ್ಲ ಇವತ್ತು ಒಂದು ರೀತಿ ಎಲ್ಲದಕ್ಕೂ ಉತ್ತರ ಕೊಡುವಂತಹ ಒಂದಿಷ್ಟು ಮಾತುಗಳನ್ನು ಇವತ್ತು ಆಡಬೇಕಾಗಿದೆ. ಆಡಿದ ಭಾಳ ಉತ್ತಮ ನನಗೆ ಅನ್ನಿಸ್ತಾ ಇದೆ. ನಿಮಗೆ ಅನ್ನಿಸ್ತದೆ ಇದೆಲ್ಲ ನಮ್ಮ ಪ್ರಧಾನಿಯವರು ಗಣಪತಿ ಪೂಜೆಗೆ ಹೋಗಿದ್ದ ತಪ್ಪ CGI ಅವರ ಮನೆಗೆ, ನಮ್ಮ ಚಂದ್ರಚೂಡ್ ಅವ್ರ ಮನೆಗೆ, ಇದು ನೀವು ಚರ್ಚೆ ಮಾಡಿರಿ. ಯಾಕಂದರೆ ಚರ್ಚೆ ಮಾಡೋ ವಿಷಯನ ಮುಖ್ಯ ನಮಗೆ ಇವತ್ತು ಸಂವಿಧಾನ ಉಳಿಬೇಕಾಗಿದೆ, ಪವಿತ್ರವಾಗಿ ಉಳಿಬೇಕಾಗಿದೆ. ನಮ್ಮೆಲ್ಲರ ಹಕ್ಕು ಮತ್ತು ಕರ್ತವ್ಯಗಳ ಗೂಡು ನಮ್ಮ ಸಂವಿಧಾನ, ಅದನ್ನು ರಕ್ಷಣೆ ಮಾಡ್ಕೊಂಡು ಹೋಗುವಂಥದ್ದು ಈ ಮೂರು ಅಂಗಗಳು. ಅದರಲ್ಲೂ ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕಿಂತ ದೊಡ್ಡದು ಯಾವುದಪ್ಪ ಅಂದ್ರೆ ನ್ಯಾಯಾಂಗ ಅಂತ ಅನ್ಬೋದು ಅದಕ್ಕೆ. ಯಾಕಂದರೆ ಸಂವಿಧಾನದ ಪೂರ್ತಿ ಪ್ರತಿ ಶಬ್ದವನ್ನು, ಪ್ರತಿ ಒಂದು ಏನಪ್ಪ ಅಂತಂದರೆ ಟೆಕ್ಸ್ಟನ್ನು ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಹೋಗುವಂಥ ಶಕ್ತಿ ಇರೋದು ನ್ಯಾಯಾಂಗಕ್ಕೆ. ಅದಕ್ಕೆ ಈ ಎಲ್ಲ ನೆಲೆಯಲ್ಲಿ ಮಾತಾಡಿದಾಗ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗೋದನ್ನು ಇರ್ಬೋದು. ಈ ವಿಷಯದಲ್ಲೇ ನೀವು ಇನ್ನಷ್ಟು ಚರ್ಚೆ ಮಾಡಿ ನಮ್ಮ CGI ಮತ್ತು ನಮ್ಮ ಪ್ರಧಾನಿಯವರ ಭೇಟಿಯನ್ನು ಯಾವ ರೀತಿಯಾಗಿ ನೀವು ವಿಶ್ಲೇಷಣೆ ಮಾಡ್ತೀರಿ, ನಿಮಗೇನು ಅನ್ನಿಸ್ತದೆ, ನಿಮ್ಮ ವಿಚಾರಗಳನ್ನು ತಿಳಿಸ್ತಾ ಇರಿ. ಯಾಕಪ್ಪ ಅಂತಂದ್ರೆ ನಮ್ಮೆಲ್ಲರಿಗೂ ಇವತ್ತು ಸಂವಿಧಾನ ಉಳಿಬೇಕಾಗಿದೆ. ಸಂವಿಧಾನಕ್ಕೆ ದೂರದ ಯಾವುದೆಲ್ಲ ನಮ್ಮ ದೇಶಕ್ಕೆ ಆ ಸಂವಿಧಾನ ಹೇಳೋದು ಇವರೆಲ್ಲ ಸಪ್ರೇಟಾಗಿ ವರ್ಕ್ ಮಾಡಲಿ. ಆದರೆ ಜನಪರಲ್ಲಿ ಕೆಲಸ ಇರಬೇಕು, ಸಂವಿಧಾನಕ್ಕೆ ಬದ್ದಿರಬೇಕು. ಇದು ಸಂವಿಧಾನಕ್ಕೆ ಬದ್ಧದನ ಉತ್ತರ ಕೊಡಬೇಕಾದಂಥವ್ರು ಉತ್ತರ ಕೊಡಬಹುದು ಅಂತ ತಿಳ್ಕೊಂಡಿದ್ದೀನಿ. ನೀವು ಮಾತ್ರ ಇದಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇ ಸೀತಾರಾಮ್. ಇದು ಸತ್ಯದ ಕೈಗಂಟೆ ವಂದನೆಗಳು.